ಸರ್ಪವೇ ತುಂಬಿಕೊಂಡಿರುವಂತಹ ಹುತ್ತದಲ್ಲಿ ಎಳೆದು ನಾ ಬದುಕಿ ಬರ್ತೇನಮ್ಮ ಎನ್ನುವ ಹಾಗೆ ಆಡುವ ಹಾಗುಂಟು ಕಂದ ಮಗನೇ, ಇದು ನಿನಗೆ ಸಾಧ್ಯವಾಗುವಂತದಲ್ಲ. ಒಂದು ವೇಳೆ ಆ ಅಪಮನೆ ಬಂದರೂ ಸಾಧ್ಯವಾಗದು ಕಂದ. ನಾವು ಹುಟ್ಟಿದಂತಹ ಬಹಳಷ್ಟು ನೀತಿಯ ಮಾತುಗಳನ್ನು ಆಡ್ತಾ ಇದ್ದೀಯ ಅಮ್ಮ. ಕಂದ, ಅರ್ಥವಾಗುತ್ತದೆ ತಾಯಿ, ಆದ್ರೆ ನೀನು ಸ್ವಲ್ಪ ಅಗ್ನಿ ಹೆಚ್ಚಿಸಬೇಕಿತ್ತು. ನಾವು ಹುಟ್ಟಿದಂತಹ ವಂಶ ಯಾವುದು? ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿಕೊಂಡವರು ನಾವಿದ್ದೇವೆ. ಇಂತಹ ವಂಶದಲ್ಲಿ ಹುಟ್ಟಿದ ಮೇಲೆ ಎದೆಯಡ್ಡಿ ಹೋರಾಟ ಮಾಡಬೇಕಾಗ್ತು. ಕ್ಷತ್ರಿಯನಾದಂತಹ ನನ್ನ ಕರ್ತವ್ಯವೇ ಸರಿ. ಒಂದು ವೇಳೆ ಇವತ್ತು ನಿಮ್ಮ ಮಾತನ್ನು ಕೇಳಿ ನಿಮ್ಮ ಈ ಕಣ್ಣೀರನ್ನು ಕಂಡು ಮನೆಯ ಒಳಗೆ ಕುಳಿತರೆ ಕೀರ್ತಿ ಬರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಇಲ್ಲಮ್ಮ. ನಮ್ಮ ಈ ವಂಶದಲ್ಲಿ ಅದೆಷ್ಟೋ ಮಂದಿ ಆಡಿ ಬೆಳಗಿದವರಿದ್ದಾರೆ, ಕೀರ್ತಿ ಎನ್ನುವಂತಹ ಗೋಪುರವನ್ನು ಕಟ್ಟಿದವರಿದ್ದಾರೆ. ಗೋಪುರ ಬರೀ ಗೋಪುರ ಇದ್ರೆ ಅದಕ್ಕೆ ಶೋಭೆ ಇಲ್ಲ ತಾಯಿ, ಕಲಶ ಇದ್ರೆ ಮಾತ್ರ ಆ ಗೋಪುರಕ್ಕೆ ಶೋಭೆ. ಆ ಕಲಶ ಅಭಿಮನ್ಯ ಆಗಬೇಕೆನ್ನುವಂತಹ ನೆಲೆಯಲ್ಲಿ ಹೊರಟ ಬಂದಿದ್ದೇನೆ. ಆಶೀರ್ವಾದ ಮಾಡಮ್ಮ. ನೀತಿಯಲ್ಲ ಕೋಪದಿಂದ ಕಂದ 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 ನೀತಿ ಎಲ್ಲ ಕೋಪದಿಂದ ಕಂದ ಕಂದ ಈ ಕಾಲಕ್ಕೆ ಅಡಿ ಇಡುವಂತ ಸಮಯದಲ್ಲಿ ಸ್ವಲ್ಪ ಆಲೋಚನೆಯನ್ನ ಮಾಡು ಕಂದ. ಯಾಕಮ್ಮ ತಪ್ಪ ಹೆಜ್ಜೆಗಿಟ್ಟಲೇ ನಿನ್ನ ಮಗ ಮಗನೇ? ಓ, ನಿನ್ನ ಜಾಗದಲ್ಲಿ ನಿಂತು ನೀನು ಆಲೋಚನೆಯನ್ನ ಮಾಡುವುದಲ್ಲ, ಈ ಮಾತೆಯ ಸ್ಥಾನದಲ್ಲಿ ನಿಂತು ಸ್ವಲ್ಪ ಆಲೋಚನೆಯನ್ನ ಮಾಡು. ಹತ್ತು ಹಲವಾರು ಮಕ್ಕಳಿಗೆ ಜನ್ಮವ ನಿಂತವಳಲ್ಲ ನಾನು, ಇದಿರುವುದು ಒಬ್ಬನೇ ಒಬ್ಬ ಸುಕುಮಾರ. ಅತಿ ಮುತ್ತಿನಿಂದ ಸಾಕಿ ಬೆಳೆಸಿದ್ದೇನೆ ಕಂದ. ಈ ಕಾಲಕ್ಕೆ ಕರ್ಣದಾರುಣಿಯಲ್ಲಿ ಹೋಗಿ ಹೋರಾಟವನ್ನು ಮಾಡುವಂತಹ ಸಮಯದಲ್ಲಿ ಏನಾದರೂ ಅವಗಡ ಸಂಭವಿಸಬಹುದು ಎನ್ನುವ ಹಾಗೆ ಭಯ ಪಡುತ್ತಾ ಇದ್ದೆ. ಯಾಕಮ್ಮ ಈ ರೀತಿಯ ಯೋಚನೆಯನ್ನು ಮಾಡ್ತಾ ಇದ್ದೀಯ? ಕಾರಣ ಏನು? ಅಲ್ಲಿರುವಂತಹ ವ್ಯಕ್ತಿಗಳು ಒಬ್ಬೊಬ್ಬರ ಬಗ್ಗೆ ಆಲೋಚನೆಯನ್ನು ಮಾಡುವುದಕ್ಕೆ ಹೋದರೆ ನಿಂತ ನೆಲವೇ ನನ್ನನ್ನು ಬಿರಿದು ನುಂಗುವ ಹಾಗಾಗುತ್ತಾ ಉಂಟು. ಅದನ್ನು ಯಾವುದನ್ನು ನಾನು ಲೆಕ್ಕಿಸುವುದಿಲ್ಲ ತಾಯಿ. ಅರ್ಥವಾಗಿದೆ. ಮಕ್ಕಳು ಆಡುವಂತಹ ಮಾತುಗಳಲ್ಲಿ ತೊದಲು ನುಡಿ ಇರಬಹುದು,
ಜೀವನವೇ ತೊದಲಾಗುತ್ತದೆ ಎನ್ನುವ ಹಾಗೆ ಅರ್ಥ ಮಾಡಿಕೊಂಡಂತಹ ಮಾತೆ ಅದನ್ನ ಸರಿಯಾವುದು ಎನ್ನುವ ಹಾಗೆ ಹೇಳುವಂತಹ ಅಕ್ಕನ ಪಡೆದವಳು ಕಂದ ಈ ಕಾಲಕ್ಕೆ ನಾ ಆಡುವ ಮಾತು ಕೂಡ ಅದೇ ಚಕ್ರವ್ಯೂಹಕ್ಕೆ ಹೋಗುವಂತಹ ವೇಳೆಯಲ್ಲಿ ನಿನಗೆ ಏನಾದರೂ ಅಹಿತಕರವಾದಂತಹ ಘಟನೆಗಳು ಸಂಭವಿಸಿತ್ತು ಅಂತಾಗಿದ್ದರೆ ಈ ಮಾತೆಯ ಹೃದಯ ಎನ್ನುವುದು ಚಿತ್ರ ಚಿತ್ರವಾಗಿ ಹೋಗುತ್ತದೆ ಕಂದ ನನ್ನ ವಿಚಾರವನ್ನ ಬಿಡು ಅದೇ ಈ ಹಿಂದೆ ಭೀಷ್ಮಾಚಾರ್ಯರು ಭಾರತ ರತ್ನ ಭಲೆ ಎನ್ನುವ ಹಾಗಾಡುವಂತಹ ವೇಳೆಯಲ್ಲಿ ನನ್ನಂತೆ ಕುಂತಿದೇವಿ ಸುಭದ್ರ ಇಂಥ ಮಗುವಿಗೆ ಜನ್ಮವನ್ನಿತ್ತವಳು ನೀನು ನನ್ನ ಕುಲದ ಕೀರ್ತಿಯನ್ನ ಉನ್ನತ ಕೇಳಿಸಿಕೊಳ್ಳುವಂತಹ ಮೊಮ್ಮಗನನ್ನ ಪಡೆದಿದ್ದೇನೆ ನಾನು ಅಂತಹ ನನ್ನತ್ತೆ ಬಂದು ಸುಭದ್ರ ನನ್ನ ಮೊಮ್ಮಗ ಎಲ್ಲಿ ಹೋದ ಎನ್ನುವ ಹಾಗೆ ಕೇಳಿದ್ರೆ ಅವರಿಗೆ ಏನೆಂದು ಉತ್ತರವನ್ನು ಕೊಡಬೇಕು ನಾನು ಕಂದ ಅವರ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ತಾಯಿ ಮಗನಾದಂತಹ ಅಭಿಮನ್ಯು ಮಹತ್ತರವಾದಂತಹ ಸಾಧನೆಯನ್ನು ಮಾಡುವುದಕ್ಕಾಗಿ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ ಕಂದ ಅವರಿಗೆ ಉತ್ತರವನ್ನು ಕೊಡುತ್ತೇನೆ ಅದೇ ದ್ರೌಪದಿ ದೇವಿ ಐದು ಮಕ್ಕಳಿಗೆ ಜನ್ಮವನ್ನಿತ್ತವಳು ಆ ಮಕ್ಕಳು ಕೂಡ ಅಗಣಿತ ಕಠಾಪಟುಗಳಾಗಿ ಮೆರೆದಾಡಿದವರು ಅಂತವರಿದ್ದರೂ ಕೂಡ ಸುಭದ್ರ ನನ್ನ ಮಗ ಅಭಿಮನ್ಯಲ್ಲಿ ಎನ್ನುವ ಹಾಗೆ ಅಭಿಮಾನದಿಂದ ಕೇಳ್ತಾ ಇದ್ದಳು ದ್ರೌಪದಿ ಬಂದು ಕೇಳಿದ್ದಾರೆ ಏನೆಂದು ಉತ್ತರವನ್ನು ಕೊಡಬೇಕು ಕಂದ ಅಮ್ಮ ಈ ಬಗ್ಗೆ ಯೋಚಿಸಬೇಡಿ ತಾಯಿ ಅಂದು ತುಂಬಿದಂತಹ ಸಭೆಯಲ್ಲಿ ಸೀರೆಯನ್ನು ಸೆಳೆದಂತಹ ದುರ್ಣ ದುಶಾಸನ ಕತ್ತರಿಸಿದಕ್ಕೆ ನನ್ನ ಮಗ ಅಲ್ಲ ನಮ್ಮ ಮಗ ಅಭಿಮನ್ಯು ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ ಕಂದ ನಿನ್ನ ತಂದೆ ರಣಾಂಗಣದಲ್ಲಿ ಎಷ್ಟು ಆಯಾಸವಾಗಿದ್ದರೂ ಕೂಡ ಶಿಬಿರಕ್ಕೆ ಬಂದೊಡನೆ ತನ್ನ ಆಯಾಸವನ್ನು ತೋಡಿಕೊಳ್ಳುವುದಲ್ಲ ಕಂದ ಸುಭದ್ರ ನನ್ನ ಮಗ ಅಭಿಮನ್ಯು ಎಂದು ರಣಾಂಗಣದಲ್ಲಿ ಏನು ಸಾಹಸವನ್ನು ಮಾಡಿದ್ದಾನೆ ಎನ್ನುವ ಹಾಗೆ ಕೇಳ್ತಾರೆ ಕಂದ ನನ್ನವರಿಗೆ ನಿನ್ನ ತಂದೆಗೆ ನಾನು ಏನೆಂದು ಉತ್ತರವನ್ನು ಕೊಡಬೇಕು ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಅಭಿಮನ್ಯು ಹೋಗಿದ್ದಾನೆ ಆದರೆ ಎಲ್ಲರಿಗೂ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಒಬ್ಬಳಿಗೆ ಉತ್ತರವನ್ನು ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಮಗನೇ ಯಾರಿಗಮ್ಮ ನಿನ್ನ ಕೈ ಹಿಡಿದಂತಹ ಧರ್ಮಪತ್ನಿ ತುಂಬು ಗರ್ಭಿಣಿ ಕಂದ ಅವಳು ಬಂದು ನನ್ನ ಬಳಿಗೆ ಅತ್ತೆ ನನ್ನ ಕೊರಳ ಮಾಂಗಲ್ಯದ ಪದಕ ಹಣೆಯಲ್ಲಿ ರಾರಾಜಿಸುವಂತಹ ತಿಲಕ ಇದಕ್ಕೆ ಅಧಿಪತಿಯಾಗಿ ಮೆರೆಯುವಂತಹ ನನ್ನ ಗಂಡನನ್ನ ಎತ್ತ ಕಳುಹಿಸಿಕೊಂಡಿರಿ ಎನ್ನುವ ಹಾಗೆ ಕೇಳಿದ್ರು ಏನು ಉತ್ತರವನ್ನು ಕೊಡಬೇಕು ಕಂದ ತಾಯಿ ಉತ್ತರೆಯ ಪ್ರಶ್ನೆಗೆ ಉತ್ತರ ಒಂದೇ ನಿನ್ನ ಗಂಡ ಎತ್ತರಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ ಎಲ್ಲದಕ್ಕೂ ಮರುಮರು ಮಾತುಗಳನ್ನು ಆಡುವುದರ ಮುಖೇನವಾಗಿ ನಿನ್ನ ಬಾಯನ್ನು ಕಟ್ಟಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀಯ ನಿನಗೆ ಹೋಗಲೇಬೇಕಲ್ಲವೇ ಹೋಗಲೇಬೇಕು ಹೋಗತಕ್ಕದ್ದು ರಣಾಂಗಣವನ್ನು ಸೇರಿಕೊಳ್ಳಲೇಬೇಕಲ್ಲವೇ ಹೌದಮ್ಮ ಹೋರಾಟವನ್ನು ಮಾಡಲೇಬೇಕಲ್ಲವೇ ಜಯವನ್ನು ಸಂಪಾದಿಸಲೇಬೇಕಲ್ಲ ಸಂಪಾದಿಸುವೆ ಕಂದ ಈ ಕಾಲಕ್ಕೆ ಕೈಯಲ್ಲಿ ಹಿಡಿದದ್ದು ಏನು ಮಗ ಪಠಾರಿ ಯಾಕೆ ವಿರೋಧಿಗಳ ತಲೆಯದು ಕಂದಕ್ಕೆ ಬೇಕಾಗಿ ಕಂದ ನವ ಮಾಸಗಳ ಪರ್ಯಂತರ ಈ ಕುದುರದಲ್ಲಿ ಹೊತ್ತ ವಿಚಾರವನ್ನ ಮರೆತು ಬಿಟ್ಟು ದಶಮದಲ್ಲಿ ಲೋಕದ ಬೆಳಕನ್ನ ತೋರಿಸಿದಂತ ಈ ಮಾತೆಯ ಮಮಕಾರವನ್ನ ಮರೆತು ಬಿಡು ರಣಾಂಗಣಕ್ಕೆ ಹೋಗುವುದು ಬೇಡ ಎನ್ನುವ ಹಾಗೆ ಆಡುವಂತ ಮೊದಲ ಶತ್ರುವಾದಂತ ನನ್ನ ಕತ್ತನ್ನ ಮರುಗು
ಸುವರೆ ನೀನೆಂದ ಅಭಿಮನ್ಯು ದಡೆವರೆ ಈ ಬರಿ ನೋಡಿವರೆ ಸ್ವೇಚ್ಛನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಪಾವನಾಳದಂತಹ ಭಾಗೀರಥಿ ಗಂಗಾ ಭವಾನಿಯ ತಂದೆ ಋಷಿಕೇಶ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಜ್ಞಾನದ ಪರಿಪಾಠವುಳ್ಳ ಪಾರ್ಥ ಮಹಾಶಯ, ಧನುರ್ಧರ ಧನಂಜಯ, ಮೂರು ಲೋಕದ ಕಂಡ ಎನ್ನುವಂತಹ ನಿಗಳಿತೆಯನ್ನು ಪಡೆದಂತಹ ವೀರಪಾರ್ಥನ ಮಾಡಿದೆ ನೀನು. ಪ್ರಖರವಾದ ಪ್ರಭೆಯಿಂದ ಪ್ರಜ್ವಲಿಸುವ ಗೋಮಾಗ್ನಿಗೆ ಅಭಿಮನ್ಯು ಎನ್ನುವಂತಹ ಹೆಸರಿದೆಯಂತೆ. ಅಂತಹ ಭಾರತ ರತ್ನ ವೀರಾಭಿಮನ್ಯುವಿನ ತಾಯಿ ನೀನು. ಆದ್ರೆ ಈ ಹೊತ್ತು ಸಾಮಾನ್ಯನಂತೆ ಮಾತಾಡಿಬಿಟ್ಟೆಯಲ್ಲ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸಿದ್ದೆ. ಅಮ್ಮ, ನಿನ್ನ ಈ ಕಣ್ಣೀರು ಯಾಕೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿ ತಾಯಿ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಇರುವುದು ನಾನೊಬ್ಬನೇ ಒಬ್ಬ ಮಗ. ಆದ್ರೆ ನನ್ನ ಬಗ್ಗೆ ಸ್ವಲ್ಪ ಆದ್ರೂ ಯೋಚಿಸಿದ್ದೆಯ ತಾಯಿ? ಪ್ರೀತಿಯ ತಾಯಿಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ಇನ್ನೂ ಪಿಂಡ ರೂಪದಲ್ಲಿ ಇರುವಂತಹ ಮಗುವಿನ ಅವರು ತಂದೆಯಾಗಿ ನಾನೇ ರಣಕ್ಷೇತ್ರಕ್ಕೆ ಹೊರಟಿದ್ದೇನೆ ಎನ್ನುವ ಆಗಿದ್ರೆ ಪರಿಸ್ಥಿತಿ ಎಷ್ಟು ದೂರ ಹೋಗಿದೆ ಎನ್ನುವುದನ್ನು ಆಲೋಚನೆ ಮಾಡು. ನೋಡಮ್ಮ, ನೋಡು ತಾಯಿ, ಒಮ್ಮೆ ಕುರುಕ್ಷೇತ್ರದ ಕಡೆಗೆ ದೃಷ್ಟಿಯನ್ನು ಹಾಯಿಸಮ್ಮ. ಯಾವುದೇ ರೀತಿಯ ಸಂಬಂಧವೇ ಇಲ್ಲದಂತಹ ಅನ್ಯರು ಹೋರಾಟವನ್ನು ಮಾಡಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಯಾಕೆ? ಅವರಿಗಾಗಿಯೇ ಅಲ್ಲ, ಅವರ ಸ್ವಾರ್ಥಕ್ಕಾಗಿಯೇ ಖಂಡಿತವಾಗಿಯೂ ಅಲ್ಲಮ್ಮ, ನಮಗಾಗಿ, ನಮ್ಮ ಪಾಂಡವ ಮನೆತನದ ಮರ್ಯಾದನ್ನು ಉಳಿಸುವುದಕ್ಕೆ ಬೇಕಾಗಿ ಪ್ರಾಣವನ್ನು ಅರ್ಪಿಸುತ್ತಾರೆ. ಅಮ್ಮ ನೋಡಮ್ಮ, ಎಷ್ಟೋ ಮಂದಿ ಆಪ್ತ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಮಂದಿ ಮಕ್ಕಳು ತಮ್ಮ ತಂದೆಯಂದಿರನ್ನು ಕಳ್ಕೊಂಡಿದ್ದಾರೆ. ಆದರೂ ಸಮಾಧಾನ, ಯಾಕೆ? ಧರ್ಮ ಉಳಿಯಬೇಕು ಎನ್ನುವ ಹಾಗೆ, ಸತ್ಯ ಉಳಿಯಬೇಕು ಎನ್ನುವ ಹಾಗೆ ಒಂದೇ ಒಂದು ಉದ್ದೇಶ. ಅಮ್ಮ, ಎಷ್ಟೋ ಮಂದಿ ತಂದೆ ತಾಯಿಯಂದಿರು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾ ಜಲವನ್ನು ಪಡೆಯುವಂತಹ ಭಾಗ್ಯದಿಂದ ವಿಮುಖರಾಗಿದ್ದಾರೆ, ಆದ್ರೂ ಕೂಡ ಸಂತೋಷದಿಂದ ಇದ್ದಾರೆ. ಯಾಕೆ? ಧರ್ಮಾತ್ಮನಾದಂತಹ ಧರ್ಮರಾಯ ಧರ್ಮ ಸಿಂಹಾಸನವನ್ನೇರಬೇಕು ಎನ್ನುವಂತಹ ಮಹತ್ತರವಾದಂತಹ ಆಸೆ ಅವರ ಮನಸ್ಸಲ್ಲಿ. ನಿನ್ನ ಮದ ಮಾತ್ರ ಕ್ಷೇತ್ರವನ್ನು ಸೇರಬಾರದೆ. ಅಮ್ಮ, ವ್ಯಷ್ಟಿಯಾಗಿ ಆಲೋಚಿಸಬೇಡ ತಾಯಿ, ಸಮಷ್ಟಿಯಾಗಿ ಆಲೋಚನೆ ಮಾಡು. ಸುರಿಸಬೇಡ ಅಮ್ಮ, ಇದು ಇದು ಆಶೀರ್ವಾದ ಮಾಡಿ, ಆಶೀರ್ವಾದ ಆಶೀರ್ವಾದ ಮಾಡಪ್ಪ. ಸುರಿವಾ
ಪ್ರವೇಶ ಮಾಡ್ತಾ ಇದ್ದಾನೆ. ಚಕ್ರವ್ಯೂಹದ ಭೇದಿಸಿದ್ದಾನೆ ಹೊರಟಿದ್ದಾನೆ.